ನಮ್ಮ ಮನಸಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯ ಕಾನೂನು ಏನೇ ಇರಲಿ ಇವ್ರನ್ನಲ್ಲಿ ಏನು ನೆಲೆಸುವಾಗಲೇ ಸರ್ಕಾರ ಏನು ಕ್ರಮ ಕೈಗೊಳ್ಬೇಕು ಆ ಕೈಗೊಳ್ಬೇಕಿತ್ತು. ನೆಲೆಸಿ ಎಲ್ಲರೂ ಮಕ್ಕಳು ಎಲ್ಲ ಆಗಿ ವೃದ್ಧರು ವಯಸ್ಸಾದವರು ಎಲ್ಲ ಇರ್ತಾರೆ. ಆ ಸಂದರ್ಭದಲ್ಲಿ ಮನುಷ್ಯನಿಗೆ ಮೊದಲು ಬೇಕಾಗಿದ್ದು ಮೂಲಭೂತವಾಗಿ ನಾವು ನೀರು ಕುಡಿಯಲಿಕ್ಕೆ ಊಟಕ್ಕೆ ಅನ್ನ ಮತ್ತು ಈಗಿನ ಇದರಲ್ಲಿ ವಿದ್ಯಾಭ್ಯಾಸ. ಸೊ ಇದು ಮೂರನ್ನು ಕೂಡ ವಂಚಿತರಾಗಬಾರ್ದು ಅಂತ ಹೇಳೋದು ನಮ್ಮೆಲ್ಲ ಮನದಲ್ಲಿತ್ತು. ಆದರೆ ಕಾಲಕ್ರಮೇಣ ನಾವು ಸುಮಾರು 95ರಿಂದ ಇದ್ರ ಬಗ್ಗೆ ಹೋರಾಡ್ತಿದ್ವು. ಅಂದು ಅರುಣ್ ಮಾಚಿನವರು ಸುಮಾರು ಅವರು ವಿಧಾನಸಭೆ ಅಧ್ಯಕ್ಷರಾಗಿದ್ದವರೆಗೆ ಸಮೇತ ಅವರು ಹೋರಾಡಿದ್ದಾರೆ ಸುಮಾರು 2007ರವರೆಗೆ. ಆಮೇಲೆ ಕೆಲವಾರು ವಿಚಾರಗಳಲ್ಲಿ ಕೆಲವು ಸಂಘ ಸಂಸ್ಥೆಗಳು ಮತ್ತು ಇವತ್ತು ಅರಣ್ಯ ಕಾನೂನಿನ ಇದರಲ್ಲಿ ಸುಮಾರು ಅಡಚಣೆಗಳ ಮೂಲಕ ಅದರದೇ ಒಂದು ಕಾನೂನು ಇತ್ತು. ಸರ್ಕಾರ ಕೂಡ ಅದು ಮಾಡಬೇಕಾದ್ರೆ ಕಾನೂನಿನ ಇದು ಮಾಡಲಿಕ್ಕೆ ಆಗ್ತಿತ್ತಿಲ್ಲ. ಜೊತೆ ಅದಕ್ಕೆ ಸರಿಯಾದ ಪ್ರತಿನಿಧಿಗಳು ಕೂಡ ಅದಕ್ಕೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಕೂಡ ಹೇಳಬೇಕಾಗ್ತದೆ. ಆದರೆ ಇದಕ್ಕೆಲ್ಲ ಪರಿಹಾರ ಒಂದು ಕೋರ್ಟ್ ಮೂಲಕ ನ್ಯಾಯಾಲಯದ ಮೂಲಕ ಅಂತ ಹೇಳೋದು ಗಮನ ಬಂದ ಮೇಲೆ ಇದನ್ನು ಯಾವ ರೀತಿ ಪರಿಹರಿಸಬೇಕಂತ ಹೇಳೋದು ಒಂದು ಅದೇ ಒಳ್ಳೆ ಸುಸಂದರ್ಭದಲ್ಲಿ ಮಾನ್ಯ ಎಸ್ ಪೊನ್ನಣ್ಣನವರು ಕೂಡ ಈಗ ಕೆಲವಾರು ಕಾರ್ಯಕ್ರಮ ಕಳೆದ 2 ವರ್ಷಗಳಿಂದ ಇಲ್ಲಿ ಜನಪರವಾದ ಒಂದು ಕೆಲಸಗಳು ಮಾಡ್ತಾ ಬರುವಾಗ ಅವರ ಗಮನ ಕೂಡ ನಾವು ತಂದ್ವಿ. ನೋಡೋ ಬನ್ನಲ್ಲಿ ಹೋಗುವಂತ ಹೇಳೋ ಒಂದು ರೀತಿಯಲ್ಲಿ ನಾವು ಇಲ್ಲಿ ಬಂದು ಆಗಮಿಸಿ ಇಲ್ಲಿ ಒಂದು ಚರ್ಚೆ ಮಾಡಿದಾಗ ನೋಡೋ ನಾನು ನ್ಯಾಯಾಲಯದಿಂದ ಇದಕ್ಕೆ ಇದರಲ್ಲಿ ಬೇರೆ ಇದು ಕಾಣ್ತದೆ ಜನರಿಗೆ ಮೂಲಭೂತವಾಗಿ ಏನು ಕೊಡಬೇಕು ಅದು ಕೊಡಬೇಕಾಗ್ತದೆ. ರಾಜಕೀಯ ಬೇಡ, ಪ್ರತಿಯೊಬ್ಬನಿಗೆ ಈ ಪ್ರಪಂಚದಲ್ಲಿ ಅತ್ಯವಶ್ಯಕವಾದಂಥ ಏನು ಮೂಲಭೂತ ಸೌಕರ್ಯ ಅದು ಕೊಡೋದು ಎಲ್ಲರ ಹಕ್ಕಾಗಿರ್ತದೆ, ಅದು ಸಿಗ್ತದೆ. ನಾನು ಅದು ನ್ಯಾಯಾಲಯದ ಮುಂದೆ ವಾದ ಮಂಡಿಸಿ ಅದಕ್ಕೆ ಸರಿಯಾದ ಪರಿಹಾರ ಕೊಡ್ತೀನಿ ಅಂತ ಹೇಳೋ ಒಂದು ಇದನ್ನು ಅವರು ಹೇಳಿ ಅದ್ರ ಮೂಲಕ ಕೇವಲ ಈಗ ಒಂದು 10 ತಿಂಗಳಲ್ಲೇ ಅದಕ್ಕೆ ಏನು ಅದರ ಒಂದು ಪ್ರಿಯಾರಿಟಿ ಅದನ್ನು ತೆಗೆದುಕೊಂಡು ಇವತ್ತು ಮೂಲಭೂತದ ಒಂದು ವಿಚಾರ ತೆಗೆದುಕೊಂಡು ಕೋರ್ಟಿನಲ್ಲೂ ಕೂಡ ನ್ಯಾಯಾಲಯದಲ್ಲಿ ಆದಷ್ಟು ಬೇಗ ಪ್ರಕರಣ ಬರೋ ಹಾಗೆ ನೋಡಿಕೊಂಡು ಇವತ್ತು ಸದ್ಯ ಮಟ್ಟಿಗೆ ಇವತ್ತು ಎಲ್ರಿಗೂ ಏನು ನಮ್ಮ ಮೂಲಭೂತವಾದ ನೀರು ಮತ್ತು ರಸ್ತೆ ಮಕ್ಕಳ ಓದು ವಿದ್ಯಾಭ್ಯಾಸಕ್ಕೆ ಇದಕ್ಕೆ ಯಾವುದೇ ತೊಂದರೆ ಆಗಬಾರದ ರೀತಿಯಲ್ಲಿ ಇವತ್ತು ನ್ಯಾಯಾಲಯ ಕೂಡ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿದೆ.